ನಮಸ್ಕಾರ, ನಾನು ಶರಣಯ್ಯ ಸ್ವಾಮಿ, ಕಿಸಾನ್ ವಾರ್ತೆ ಡಾಟ್ ಕಾಮ್ಗೆ ಸ್ವಾಗತ. ನಾವು ಅನೇಕ ಪ್ರಾಣಿಗಳನ್ನು ತಂದು ಸಾಕಿದಾಗ ಅವುಗಳ ಸ್ವಭಾವ ಬೇರೆ ಆಗ್ತದೆ. ಅಲ್ಲಿ ಅವೇನು ನ್ಯಾಚುರಲ್ ಆಗಿ ಅಥವಾ ಸ್ವಾಭಾವಿಕವಾಗಿ ಅವುಗಳ ಆಹಾರ ಉತ್ಪಾದನೆ, ಅವುಗಳ ವಂಶಾಭಿವೃದ್ಧಿ ತುಂಬ ಅದ್ಭುತವಾಗಿ ನಡೀತಿರ್ತದೆ. ಆದರೆ ಅದನ್ನು ನಾವು ಸಾಕು ಪ್ರಾಣಿಯಾಗಿ ಮಾಡಿದಾಗ ಆಹಾರಗಳನ್ನು ಹೇಗೆ ಕೊಡಬೇಕು, ಅದರಲ್ಲಿ ಸಮತೋಲನವಾಗಿರ್ತಕ್ಕಂಥ ಆಹಾರವನ್ನು ಹೇಗೆ ಕೊಡಬೇಕು, ಮತ್ತು ಆ ಆಹಾರವನ್ನು ಕೊಟ್ಟಾಗ ರೋಗ ರುಜಿನಗಳನ್ನು ಯಾವ ರೀತಿ ಬರ್ತವೆ, ಅವುಗಳನ್ನು ಹೆಂಗೆ ತಡೆಗಟ್ಟಬೇಕು, ಮತ್ತು ಈ ಆ ಒಂದು ಪ್ರಾಣಿಗಳು ಬಂದಾಗ ಗರ್ಭಾವಸ್ಥೆಯಲ್ಲಿ ಯಾವ ರೀತಿ ಆಹಾರವನ್ನು ಕೊಡಬೇಕು, ನಂತರ ಯಾವ ರೀತಿ ಆಹಾರ ಕೊಡಬೇಕು ಅನ್ನುವಂಥದ್ದು ಒಂದು ಭಾಳ ಒಂದು ಕುತೂಹಲವನ್ನು ಮೂಡಿಸ್ತಿರ್ತದೆ. ಮತ್ತು ಈ ಒಂದು ವಿಷಯ ತುಂಬ ಜನರಿಗೆ ಗೊತ್ತಾಗಿರೋದಿಲ್ಲ. ಈ ಥರ ಒಂದು ಅನುಭವಿಕ ರೈತರಿಂದ ಶಿವಮೊಗ್ಗದ ಭಾಗದ ಈ ಯುವ ರೈತರು ಈ ಒಂದು ಸಾಕಷ್ಟು ಒಂದು 5-6 ವರ್ಷಗಳ ಅನುಭವದೊಂದಿಗೆ ಅವರ ಈ ಆಹಾರ ಕ್ರಮವನ್ನು ಕಿಸಾನ್ ವಾರ್ತೆ ಡಾಟ್ ಕಾಮ್ ಮೂಲಕ ಹಂಚಿಕೊಂಡಿದ್ದಾರೆ. ಆ ಚಿತ್ರಣವನ್ನು ಕಿಸಾನ್ ವಾರ್ತೆ ಡಾಟ್ ಕಾಮ್ ಈ ಮೂಲಕ ಸಾದರಪಡಿಸುತ್ತಿದೆ. ಮರಗಳ ನಿರ್ವಹಣೆಯಲ್ಲಿ ಮೇವುಗಳು ಯಾವ ರೀತಿ ಇದನ್ನ ಮಾಡ್ತೀರಿ, ಹೆಂಗ್ ರೀತಿ ಫುಡ್ ಕೊಡ್ತೀರಿ? ಇದರಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಈ ರಾಬಿಟ್ ಪೆಲೆಟ್ಸ್ ಅಂತ ಹೇಳಿ ಗೋದ್ರೇಜಿನ ಒಂದು ರಾಬಿಟ್ ಪೆಲೆಟ್ಸ್ ಅಂತ ಬರುತ್ತೆ, ಅದನ್ನ ನಾವು ಇದಕ್ಕೆ ಹಾಕ್ತಿವಿ. ಈ ರಾಬಿಟ್ ಪೆಲೆಟ್ಸ್ ಹಾಕೋದ್ರಿಂದ ಆರೋಗ್ಯ ಮರಿ ಮಾರ್ಟಲಿಟಿ ತುಂಬಾ ಕಡಿಮೆ ಇರುತ್ತೆ, ಅಂದ್ರೆ ಸಾವಿನ ಪ್ರಮಾಣ ಕಡಿಮೆ ಇರುತ್ತೆ. ಅಂದ್ರೆ ಇದನ್ನ ಒಂದೇ ತರದವಾಗಿ ಬೆಳೆಸಬೇಕು, ಸುಮ್ಮನೆ ಯಾವ್ದು ಹಾಕುದ್ವಿ ಅದ ಹಾಕುದ್ವಿ ಇದ ಹಾಕುದ್ವಿ ಅಂತ ಹೇಳಿ ಇದಾದ್ರೆ ಆಗೋದಿಲ್ಲ. ಇದು ಒಂದೇ ತರ ಇದನ್ನ ನಾವು ಮೇಂಟೈನ್ ಮಾಡ್ಕೊಂಡು ಹೋದಾಗ ನಮಗೆ ಒಳ್ಳೆ ಅಡ್ಜಸ್ಟ್ ಆಗುತ್ತೆ ಫೀಡಿಗೆ. ಇನ್ನು ಮೇವು ಅಂತ ಬಂದ್ರೆ ಇದರಲ್ಲಿ ಸುಮಾರು ಹಲವಾರು ಮೇ ಇದೆ. ಎಜ್ಲೂಸನ್ನು ಲೂಸರ್ನು ಅಂದರೆ ಕುದುರೆ ಮೆಂತೆ, ಬೇಲಿ ಕುದುರೆ ಮೆಂತೆ, ಕೋ 6, ಕೋ 4, ಕೋ 5, ಮತ್ತು ಅದು ಬಿಟ್ಟರೆ ಆಲವಾಣ, ಚೊಗಚ್ಚೆ, ಸುಬಾಬುಲ್ಲು, ಈ ಥರ ಮರದಲ್ಲಿ ಸುಮಾರು ವೆರೈಟಿಗಳಿದ್ದಾವೆ. ಯಾವುದೇ ನೀವು ಹಾಕೋದಿದ್ರು ಮೇವನ್ನ ಒಂದೇ ರೀತಿ ಮೇಂಟೈನ್ ಮಾಡೋದ್ರಿಂದ ತುಂಬ ಒಳ್ಳೆಯದು. ಈಗ ಉದಾಹರಣೆಗೆ ನೀವು ಯಾವುದೋ 5-6 ಥರ ಮೇವು ಹಾಕಿ, ನೀವು ಯಾವ ರೀತಿ ಮಾಡ್ತೀರಿ ಸರ್? ನಾವು ಬಂದ್ಬಿಟ್ಟು ಈಗ ಸ್ಟಾರ್ಟಿಂಗ್ ಎಲ್ಲ ನಾವು ಅಲ್ಲೇ ಕಳೆ ಹುಲ್ಲು ಆಯಿ ತೋಟದಲ್ಲಿ ಕಳೆ ಹುಲ್ಲನ್ನ ನಾವು ಕುಯ್ಕೊಂಡ್ಬಂದು ಹಾಕಿದ್ದು. ಇವರೆಗೂ ನಮ್ದು ಸ್ವಂತ ಲ್ಯಾಂಡ್ ಅನ್ನೋದಿಲ್ಲ, ಆದರೂ ಕೂಡ ನಾವು ಅದರಲ್ಲೇ ಸಫರ್ ಮಾಡಿಕೊಂಡು ಬೇರೆ ಒಂದು ತೋಟದಲ್ಲಿ ಹೋಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಕುಯ್ಕೊಂಡು ಬಂದು ಮಾಡ್ತಾ ಇದ್ವಿ. ಈಗ ಬರ್ತಾ ಇಲ್ಲ, ನೀರಿನ ಸಮಸ್ಯೆ ಜಾಸ್ತಿ ಆಗಿ ಮೇವಿಲ್ದಂಗೆ ಆಗೋಯ್ತು. ಅದಕ್ಕೆ ಏನು ಮಾಡಿಬಿಟ್ಟಿದ್ವಿ, ಕೋ 6 ಅಂತ ಹೇಳಿ ನೇಪಿಯರ್ ಹಸುಗಾಕ ನೇಪಿಯರಲ್ಲಿ ಕೋ 6 ಅಂತ ತುಂಬ ಸ್ಮೂತ್ ಬರುತ್ತೆ, ರಫ್ ಇರೋದಿಲ್ಲ. ಅದನ್ನ ತಗೊಂಬಂದು ಚಾಪ್ ಮಾಡಿ ಸ್ಮೂತ್ ತಗೊಂಡು ಸಣ್ಣ ಸಣ್ಣ ಚಾಪ್ ಮಾಡಿ ಬೆಳೆಸಿದ್ವಿ. ಹೌದು ಸರ್, ಹೌದು, ಹೊಲ 6,000 ಕ್ಲೇಜ್ ಇಟ್ಕೊಂಡು ನಾವು ಅದನ್ನ ಬೆಳೆಸಿದೀವಿ ಒಂದು 1/2 ಎಕರೆಯಲ್ಲಿ. ತುಂಬ ಚೆನ್ನಾಗಿ ಬಂದಿದೆ. ಅದನ್ನ ನಾವು ಒಂದೇ ರೀತಿ ಮೇವಾಗ್ಬಿಡುತ್ತೆ. ಆ ಟೈಮಲ್ಲಿ ಏನಂದ್ರೆ ಒಂದೇ ಏನು ಕರೆಕ್ಟ್ ಆಗಿ ತರೋದು ಇಷ್ಟು ಚಾಪ್ ಹೊಡ್ಕೊಳ್ಳೋದು ಆ ಟೈಮಿಗೆ ಕರೆಕ್ಟ್ ಆಗಿ ನಾವು ಆಗ್ತಾ ಇರೋದ್ರಿಂದ ಎಲ್ಲ ಚೆನ್ನಾಗಿ ಒಂದು ಟೈಮ್ ಫೀಡ್ ಹಾಕ್ತೀವಿ ಸರ್. ಒಂದು ಟೈಮ್ ಹುಲ್ಲು ಹಾಕ್ತೀವಿ, ಬೆಳಗ್ಗೆ ಹೊತ್ತು ಒಂದು ಸುಮಾರು 9 ಗಂಟೆ ಒಳಗಡೆ ನಾವು ಕೈ ತಿಂಡಿ ಕೊಡ್ತೀವಿ, ಅದ್ರ ನೆಕ್ಸ್ಟ್ ಸಂಜೆ ಮೇವು ಕೊಡ್ತೀವಿ. ಅಂದ್ರೆ ಒಂದು ಮೊಲಕ್ಕೆ ಎಷ್ಟು ಗ್ರಾಮ್ ಕೊಡ್ತೀವಿ? ಒಂದು ಮೊಲಕ್ಕೆ ಹುಲ್ಲು ಅಂತ ಏನು ಮೇವು ಅಂತ ಬಂದಾಗ ಅದು 100-200 ಗ್ರಾಮ್ವರೆಗೂ ಕೊಡ್ಬೋದು. ಅದರ ತಾಯಿ ಮೊಲ ಆದರೆ ಸುಮಾರು 200 ಗ್ರಾಮ್ ತಿಂತದೆ, ಅಥವಾ ಮರಿಗಳು ಅಥವಾ ಚಿಕ್ಕ ಚಿಕ್ಕ ಮರಿಗಳಾದರೆ ಒಂದು 50 ಗ್ರಾಮ್, 100 ಗ್ರಾಮ್, 150 ಗ್ರಾಮ್ವರೆಗೂ ತಿನ್ನತ್ತೆ. ಇನ್ನು ಮೇವು ಫೀಡು ಅಂತ ಏನಾರು ಬಂದರೆ ಆ ಫೀಡು ಸುಮಾರು 50 ಗ್ರಾಮ್ ನಾವು ಫಿಕ್ಸ್ ಮಾಡಿರ್ತೀವಿ.
ತಾಯಿ ಮಲಗಳು ತುಂಬಾ ದೊಡ್ಡ ತಾಯಿ ಮಲಗಳಿಗೆ ಅಕಸ್ಮಾತ್ ಕನ್ಸಿ ಬಿದ್ದು ಅದು ಮರಿಯಾಕಿರೋದ್ರೆ ಒಂದ್ ಸ್ವಲ್ಪ 70 ಗ್ರಾಮ್ 80 ಗ್ರಾಮ್ ಈ ತರ ಕೊಡ್ತೀವಿ. ಅದ್ ಬಿಟ್ಟು ಗಂಡು ಅಥವಾ ಬೇರೆ ಮರಿಗಳು ಇರ್ಬೋದು ಯಾವ್ದೇ ಹಾಲುಣಸ ಮಲಗಳಿಗೆ ಒಂದ್ 70 ರಿಂದ 80 ಗ್ರಾಮ್ ಕೊಡ್ತೀವಿ ನಾವು ಒಂದ್ ಟೈಮ್ಗೆ ಪರ್ ಟೈಮ್. ಒಟ್ಟಿ ಮಲಗಳಲ್ಲಿ ಹಾಲು ಉಣಿಸ್ತಿರ್ತದೆ ನಿರಂತರ ಆ ತರ ಇದ್ದಾಗ ಅದು ಎನಿ ಟೈಮ್ ಆನ್ ಡ್ಯೂಟಿ. ಅದಕ್ಕೋಸ್ಕರ ನಾವ್ ಏನ್ ಮಾಡ್ತೀವಿ ಅದಕ್ಕೋಸ್ಕರ ಎನಿ ಟೈಮ್ ಅಂದ್ರೆ 70 ರಿಂದ 80 ಗ್ರಾಮ್ ಮತ್ತಾವಾಗ ಅದು ಮರಿ ಹಾಕಿದ ನಂತರ ತಾಯಿಯಿಂದ ಮರಿ ಬದಲಾಯಿಸಿದಷ್ಟು ಇಮಿಡಿಯೇಟ್ಲಿ ಕಡಿಮೆ ಮಾಡ್ಬಿಡ್ತೀವಿ. ಯಾಕಂದ್ರೆ ಮತ್ತೆ ಅದೇ ಫೀಡ್ ಕಂಟಿನ್ಯೂ ಮಾಡ್ತಾ ಹೋದ್ರೆ ಬೆದೆಗೆ ಬರೋ ಸಂಖ್ಯೆ ಸ್ವಲ್ಪ ಕಡಿಮೆ ಆಗ್ಬಿಡ್ತದೆ. ಅದಕ್ಕೋಸ್ಕರ ಏನ್ ಮಾಡ್ಬಿಡ್ತೀವಿ ತಾಯಿಯಿಂದ ಮರಿ ಬದಲಾಯಿಸಿದ ನಂತರ ಅದಕ್ಕೆ ಒಂದು ಸ್ವಲ್ಪ ಮೇವನ್ನ ಕಡಿಮೆ ಮಾಡ್ತೀವಿ. ಕಡಿಮೆ ಮಾಡಿದ ತಕ್ಷಣ ಒಂದು ಸುಮಾರು ಒಂದು ವೀಕ್ ಅಲ್ಲಿ ಅದು ಬೆದೆಗೆ ಬಂದ್ಬಿಡುತ್ತೆ. ಕರೆಕ್ಟ್ ಆಗಿ ಅದನ್ನ ಗುರುತಿಸಿ ನಾವು ಅದನ್ನ ಮತ್ತೆ ಕ್ರಾಸಿಂಗ್ ಗಂಡಿಗೆ ಯಾವ ರೀತಿ ಕೊಡ್ತೀರಿ? ಸೇಮ್ ಗಂಡಿಗೆ ಸೇಮ್ ಸರ್, ಒಂದೇ ತರ. ಅದು ಒಂದು ಡಯಟ್ ಇಡ್ತೀವಿ, ಡಯಟ್ ಅಂತ ಹೇಳಿ ಮಾಡ್ಬೇಕು. ಗಂಡು ಈಗ ಒಂದು ಉದಾಹರಣೆಗೆ 2 ಕೆಜಿ 2.5 ಕೆಜಿ ಇದೆ ಅಂದ್ರೆ ಆ 2.5 ಕೆಜಿಲೇ ಅದನ್ನ ಮೇಂಟೈನ್ ಮಾಡಿದಾಗ ಹೆಲ್ತಿ ಆಗಿರುತ್ತೆ. ಇಲ್ಲ ಗಂಡು ಚೆನ್ನಾಗಿರ್ಲಿ, ಅದು ತುಂಬಾ ಆಕ್ಟಿವ್ ಆಗಿರ್ಲಿ ಅಂತ ಮೇಲೆ 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 ಫೀಡ್ ಹಾಕೋದ್ರಿಂದ ಅದು ಗಂಡು ಮೇಟ್ ಮಾಡೋದಿಲ್ಲ. ಮೇಟ್ ಮಾಡಕ್ಕೆ ಅದಕ್ಕೆ ಎಷ್ಟು ಏಜ್ ಆಗಿರ್ಬೇಕು? ಮೇಟ್ ಮಾಡಕ್ಕೆ ಕನಿಷ್ಠ ಪಕ್ಷ ಅಂದ್ರೆ 9 ತಿಂಗಳಾಗಿರ್ಬೇಕು ಸರ್ ಗಂಡಿಗೆ. 9 ತಿಂಗಳಾಗಿರ್ಬೇಕು ಇಲ್ಲ ವರ್ಷ 2 ತಿಂಗಳು. ವರ್ಷದ ಮೇಲೆ ನೀವು ಎಷ್ಟು ಎಲ್ಲಿವರೆಗೂ ಬೇಕಾದ್ರೂ ಸುಮಾರು 5 ರಿಂದ 6 ವರ್ಷದವರೆಗೂ ಮೇಟ್ ಮಾಡುತ್ತೆ. ಅದು ಏನಾದರೂ ಏಜ್ ಆದಂಗೆಲ್ಲ ಹೆಚ್ಚು ಕಡಿಮೆ ಇರ್ತದೆ ಅದ್ರದ್ದು? ಇದು ಇಲ್ಲ ಸರ್, ಆ ಥರ ಏನಿಲ್ಲ. ಎಷ್ಟೇ ಏಜ್ ಇದ್ರು ಅದೇ ಹೇಳಿದ್ರು ಸರ್, ಡಯಟ್ ಇರಬೇಕು ಅದಕ್ಕೆ. ಡಯಟ್ ಅಂದ್ರೆ ಈಗ ನಾವೇನ್ ಮೇವು ಕೊಡ್ತಾ ಇದೀವಿ ಅದು ಒಂದೇ ಪ್ರಮಾಣದಲ್ಲಿ ಇರಬೇಕು. ಅದರ ವಯಸ್ಸು ಕರೆಕ್ಟ್ ಆಗಿ ಅದು ಒಂದ್ ಏನು ಏಜ್ ಅಲ್ಲಿ ಇದೆ ಆ ಏಜ್ ತಕ್ಕನಾಗೆ ಫೀಡ್ ಇರಬೇಕು. ಅದಕ್ಕೆ ಅಷ್ಟೇ ಫೀಡ್ ಕೊಡೋದ್ರಿಂದ ಒಂದು ಡಯಟ್ ಅಲ್ಲಿ ಇರುತ್ತೆ, ಒಂದೇ ತರ ತೂಕದಲ್ಲಿ ಇದ್ದಾಗ ಅದು ಆಕ್ಟಿವ್ನೆಸ್ ಆಗಿರುತ್ತೆ. ಮಾರ್ಕೆಟಿಂಗ್ ಗೆ ನಮ್ಗೆ ಬಹಳ ಸಮಸ್ಯೆ, ಮಾರ್ಕೆಟಿಂಗ್ ಕೇಳ್ತಾರೆ ಜನ, ಹೆಂಗ್ ಮಾಡ್ತೀರಿ ಸರ್? ಮಾರ್ಕೆಟಿಂಗ್ ಬಂದ್ಬಿಟ್ಟು ನಾವು ಈಗ ಏನಂದ್ರೆ ಹೊರಗಡೆ ಮೀಟಿಗೆ ಹೈದರಾಬಾದಲ್ಲಿ ಇದಾರೆ ಸುಮಾರು ಜನ, ಬೆಂಗಳೂರಲ್ಲಿ ಈಗ ಸುಮಾರು ಜನ ಉಟ್ಕೊಂಡಿದ್ದಾರೆ. ಓನ್ ಮಾರ್ಕೆಟಿಂಗ್ ಮಾಡ್ಬೇಕು ಅಂತ ಸುಮಾರು ಜನ ತುದಿಗಾಲಲ್ಲಿ ನಿಂತಿದ್ದಾರೆ. ನಾವು ಕೂಡ ಇಲ್ಲೇ ನಮ್ಮ ಫಾರ್ಮ್ ಅಲ್ಲೇ, ಫಾರ್ಮ್ ಅಂದ್ರೆ ಒಳಗಡೆನೆ ಕಟ್ ಮಾಡೋದಿಲ್ಲ, ಎಲ್ಲ ಸುಮಾರು ಜನ ಫಾರ್ಮ್ ಅಲ್ಲೇ ಕಟ್ ಮಾಡ್ತಾರೆ. ನಾವು ಕಟ್ ಮಾಡೋದಿಲ್ಲ, ಯಾಕಂದ್ರೆ ಒಬ್ಬ ಮನುಷ್ಯ ನಮ್ಮ ಎದುರುಗಡೆ ಒಬ್ಬ ಮನುಷ್ಯನಿಗೆ ಕಡಿಯೋದು ತಪ್ಪು. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಒಳಗಡೆ ಒಂದು ಸಣ್ಣ ಸ್ಲಾಟ್ರಿಂಗ್ ಹೌಸ್ ತರ ಮಾಡ್ಕೊಂಡಿದೀವಿ. ಅಲ್ಲಿ ಏನ್ ಮಾಡ್ತೀವಿ, ಈಗ ಬರ್ತಾ ಇರ್ತಾರೆ ಸುಮಾರು, ಈಗ ಸಂಡೆ ನಿನ್ನೆ ಒಂದು ಸುಮಾರು ಒಂದು 20-25 ಪೀಸ್ ಹೋಯ್ತು. ಹಂಗೆ ಕೇಳ್ತಾ ಇರ್ತಾರೆ ಈಗ ಲೈವ್ ಮೀಟ್ ಕೇಳ್ತಾರೆ ಅಂದ್ರೆ ಕ್ಲೀನ್ ಮೀಟ್. ಉದಾಹರಣೆಗೆ ಬೆಂಗಳೂರಿಗೆ ಈಗ ನಮ್ಮ ಮೊನ್ನೆ ಒಂದು 105 ಕೆಜಿ ಕಳಿಸಿದೀವಿ, ಹೈದರಾಬಾದಿಗೆ ಕಳಿಸಿದೀವಿ ಕಳೆದ ವಾರ. ಈ ತರ ಕಳಿಸ್ತಾ ಇರ್ತೀವಿ. ಏನಂದ್ರೆ ನಿಮಗೆ ಇದ್ರಲ್ಲಿ ಹೇಳ್ಬೇಕು ಅಂತಂದ್ರೆ ಮಾರ್ಕೆಟಿಂಗ್ ಅಂತ ಬಂದಾಗ ಎಲ್ಲ ಹೋಗುತ್ತೆ. ಈಗ ಉದಾಹರಣೆಗೆ ಒಂದು ರೈಟ್ ಅಂದ್ರೆ ಒಂದು 200-250 ವರೆಗೂ ಇದನ್ನ ಖರೀದಿ ಮಾಡ್ತಾರೆ. ಮೀಟಿಗೆ ಅಂತ ಬಂದಾಗ ಸುಮಾರು 200 ರೂಪಾಯಿ ಮೇಲೆ ಹೋಗೋದಿಲ್ಲ, 200-220 ರೂಪಾಯಿ ಖರೀದಿ ಮಾಡ್ತಾರೆ. ಇದು ನಿಜವಾದ ರೈಟು. 250-300 ರೂಪಾಯಿಗಳ ಬ್ರೀಡಿಂಗ್ ಪರ್ಪಸ್ಗೋಸ್ಕರ ಖರೀದಿ ಮಾಡ್ತಾರೆ. ಈಗೆಲ್ಲ ಬ್ರೀಡರ್ಸ್ ಗಳು 300 ರೂಪಾಯಿ 350 ರೂಪಾಯಿಗಳ ಖರೀದಿ ಮಾಡ್ತಾರೆ ವರ್ಷದಲ್ಲಿ. ಇದೊಂದು 2 ತಿಂಗಳು ಏನು ಈ ಬೇಸಿಗೆ ಬರ್ತದಲ್ಲ ಆ ಟೈಮಲ್ಲಿ ಸ್ವಲ್ಪ ಅನ್ಸೀಸನ್ ಅಂತ ಹೇಳ್ಬೋದು. ಯಾಕೆ ಅನ್ಸೀಸನ್ ಅಂತಂದ್ರೆ ಇಲ್ಲಿ ಬೇಸಿಗೆಲಿ ಅತಿ ಮಾಂಸ ತಿನ್ನೋರು ಕಡಿಮೆ ಸ್ವಲ್ಪ, ಯಾಕಂದ್ರೆ ಉಷ್ಣ ಅಂತೇಳಿ ಮಾಂಸ ತಿನ್ನೋದು ಕಡಿಮೆ. ಅದರ ನಂತರ ಪ್ರೊಡಕ್ಷನ್ ಸ್ವಲ್ಪ ಕಡಿಮೆ ಇರ್ತದೆ ಈ ಟೈಮಲ್ಲಿ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಮೇವು ಬರೋದಿಲ್ಲ ಇಲ್ಲೂ. ಆದ್ರಿಂದ ಈ ಟೈಮಲ್ಲಿ ಒಂದ್ ಸ್ವಲ್ಪ ಅನ್ಸೀಸನ್ ಈ 2 ತಿಂಗಳು. ಇದು ಮಾಂಸ ಆರೋಗ್ಯಕ್ಕೆ ಒಳ್ಳೇದ್ರ? ಇದು ತುಂಬಾ ಒಳ್ಳೇದು ಸರ್ ಆರೋಗ್ಯಕ್ಕೆ. ಇದು ಕೆಲವರು ಇದನ್ನ ತಿನ್ನಲ್ಲ, ಕೆಲವೊಬ್ರು ಇದನ್ನ ತಿನ್ನಲ್ಲ ಸರ್, ಸಂಕೋಚ ಪಡ್ತಾರೆ. ಆದ್ರೆ ಚಿಕನ್ ಅನ್ನ ತಿಂತಾರೆ. ಏನು ಅಂದ್ರೆ ಇದು ಏನು ನೋಡಕ್ಕೆ ಮುಗ್ಧವಾಗಿರುತ್ತೆ ಅಂತ ಹೇಳಿ ತಿಳ್ಕೊಂತಾರೆ ಅಷ್ಟೇ. ಬಟ್ ಆದ್ರೆ ನಾನು ಹೇಳೋದೇನಂದ್ರೆ ಇದು ಮಾಂಸ ಬಂದ್ಬಿಟ್ಟು 20% ಪ್ರೋಟೀನ್. 24% ಪ್ರೋಟೀನ್, ಒಮೆಗಾ B6, ಒಮೆಗಾ B12, ಒಮೆಗಾ B3 ಇಷ್ಟು ಇರೋದ್ರಿಂದ. ಮತ್ತೆ ಅದಕ್ಕಿಂತ ಹೆಚ್ಚಿಗೆ ಬೆನಿಫಿಟ್ ಏನಂದ್ರೆ ಫ್ಯಾಕ್ಟ್ ಅಂದ್ರೆ ಕೊಬ್ಬಿನ ಅಂಶ ಬಂದು ಕಡಿಮೆ, ಕಂಸರಸ 4%, 0.4% ಇದ್ರೊಳಗಿದೆ. ಏನಂದ್ರೆ ನಿಮಗೆ ಇದ್ರ ಬೆನಿಫಿಟ್ ಏನಂದ್ರೆ ಈಗ ಎಲ್ಲ ಮಾರಕ ರೋಗ ಹರಡ್ತಿರೋಂತ ಈ ಡಯಾಬಿಟೀಸ್ ಅನ್ನ ತಡೆಗಟ್ಟಬೇಕು ಅಂದ್ರೆ ಈಗಲಿಂದ ಇದನ್ನ ಸೇವಿಸ್ತಾ ಹೋದಾಗ ಆಟೋಮೆಟಿಕ್ಲಿ ಡಯಾಬಿಟೀಸ್ ಬರೋದಿಲ್ಲ. ಯಾಕೆ ಹೇಳ್ತೀನಿ ಅಂದ್ರೆ ಈಗ ನಾವೆಲ್ಲ ತಿಂತಿರೋದನ್ನ ಹೈ ಡೆನ್ಸಿಟಿ ಕೊಲೆಸ್ಟ್ರಾಲ್ ತಿಂತಾ ಇದೀವಿ, ಆಟೋಮೆಟಿಕ್ಲಿ ನಾವು ಹೋಗ್ತಾ ಬಂದ್ಬಿಡುತ್ತೆ. ಬಟ್ ಇದನ್ನ ಈಗಲೇ ಸೇವಿಸೋದ್ರಿಂದ ಡಯಾಬಿಟೀಸ್ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ಹಾರ್ಟ್ ಪೇಷೆಂಟ್ಗಳಿಗೆ 5 ವರ್ಷದ ಒಳಗಿನ ಮಕ್ಕಳುಗಳೆಲ್ಲ ತಿಂದ್ರೆ ಈಸಿ ಡೈಜೆಷನ್ ಆಗುತ್ತೆ, ಏನು ತೊಂದರೆ ಇಲ್ಲ. ಮತ್ತೆ ವೈಟ್ ರೆಡ್ ಮೀಟ್ ಅಂತಲೇ ಇದನ್ನು ಕರೀತಾರೆ, ತುಂಬ ಕ್ಲೀನ್ ಇರುತ್ತೆ ಮೀಟು, ಯಾವುದೇ ರೀತಿ ತುಂಬ ಚರ್ಬಿ ಆಗಲಿ ಒಂಥರ ಇದಾಗಿರಲ್ಲ, ತಿನ್ನಕ್ಕೆ ಭಾರಿ ಖುಷಿ ಕೊಡುತ್ತೆ. ಮತ್ತೆ ಈಗ ಏನಂತ ಹೇಳ್ಬೋದು, ಈ ಚಿಕನ್ ಎಲ್ಲ ಜಾಸ್ತಿ ತಿಂದ್ಬಿಟ್ಟಿರುತ್ತೆ ಮಗು ಕೊಡ್ದಂಗೆ ಆಗುತ್ತೆ. ಇದಂಗಲ್ಲ, ಒಬ್ಬ ಮನುಷ್ಯ ಎಷ್ಟು ಬೇಕಾದ್ರೂ ತಿನ್ಬೋದು, ಅವ್ನಿಗೆ ಶಕ್ತಿ ಏನೋ ಸರ್, ನಾವು ಎಷ್ಟು ಬೇಕಾದಷ್ಟು ತಿಂತೀವಿ. ಅದಕ್ಕೆ ನಾನು ಹೇಳೋದಂದ್ರೆ ಹೆಂಗ್ ತಿಂತೀರಿ, ಅದನ್ನ ಏನ್ ಮಾಡ್ತಿದ್ರೆ ಸರ್? ಇದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಕಬಾಬ್ ಮಾಡೋದ್ರಿಂದ ತುಂಬಾ ಒಳ್ಳೆ ಚೆನ್ನಾಗಾಗುತ್ತೆ. ಇದು ಕಬಾಬು ಕಬಾಬ್ ಮಾಡೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ. ಇಲ್ಲ ಬಿರಿಯಾನಿನ ಮಾಡ್ಬೋದು, ಕಬಾಬ್ ಮಾಡ್ಬೋದು, ಗ್ರೇವಿ ಮಾಡ್ಬೋದು. ಗ್ರೇವಿ ನನಗೆ ಕಬಾಬ್ ಅಂದ್ರೆ ತುಂಬಾ ಇಷ್ಟ ಇರೋದು. ಬಟ್ ಅದ್ರ ನಾವೇನ್ ಮಾಡ್ತೀವಿ, ನಮ್ಮ ಫಾರ್ಮಲ್ ಇರೋ ತಿನ್ನೋದಿಲ್ಲ. ಅಟ್ಲೀಸ್ಟ್ ಹೊರಗಡೆಯಿಂದ ಯಾವ್ದೋ ಬೈಬ್ಯಾಕ್ ಬಂದಿರ್ತದೆ, ಅದ್ರೊಳಗೆ ಯಾವ್ದಾರ ಒಳ್ಳೇದ್ ನೋಡಿ ತಂತೀವಿ. ನಮ್ಮ ಫಾರ್ಮಲ್ ಬೆಳೆದಿರೋನೆಲ್ಲ ನಮ್ಮ ಮಕ್ಕಳು ಅನ್ಕೊಂಡ್ಬಿಟ್ಟಿರ್ತೀವಿ, ಹಂಗಾಗಿ ಏನು ಮಾಡೋದಿಲ್ಲ. ಆದ್ರೂ ಇದು ಒಂದು ಇದ್ರಲ್ಲಿ ನೋಡಿದಾಗ ಏನು ಮಾಡೋಕ್ ಆಗೋದಿಲ್ಲ, ಯಾಕಂದ್ರೆ ನಾವು ಇಲ್ಲಿ ಪ್ರೀತಿಯಾಗಿ ಬೆಳೆಸ್ತೀವಿ, ಬೇರೆ ಕಡೆ ಹೋದಾಗ ಕಟ್ ಮಾಡ್ತಾರೆ ಎಲ್ಲದೂ ಹಾಗೆ ಸರ್. ಕಟ್ ಮಾಡಿ ಬೇಜಾರ ಹೌದು, ನಾವು ನಮ್ಮ ಮರಿಗಳು ಯಾವ ತರ ಒಂದ್ಸ ಎಲ್ಲರೂ ಕಟ್ ಮಾಡ್ಬೇಕಾರೆ ಎಲ್ಲೋ ಒಂಥರ ಅನ್ಸುತ್ತೆ. ಬಟ್ ಆದ್ರೆ ಈ ಬಿಸ್ನೆಸ್ ಇದ್ರ ಲೆಕ್ಕ ನೋಡಿದ್ರೆ ಹಂಗನ್ನಲ್ಲ, ಯಾವುದೇ ಈಗ ಯಾವುದೇ ರೈತ ಜೋಳ ಬೆಳೆದಾದ್ರೂ ಒಂದ್ಸ ಹೋಗಿ ಹೊಡೆದು ಪುಡಿ ಮಾಡಿ ತಿಂದೇ ತಿಂತಾರೆ. ಎಲ್ಲೇ ಒಬ್ರು ಕೋಳಿ ಬೆಳೆದು, ಎಲ್ಲೇ ಕುರಿ ಬೆಳೆದ್ರು, ಏನೇ ಬೆಳೆದ್ರು ಒಂದ್ಸ ಕಟ್ ಮಾಡಿ ತಿನ್ನೋಕೆ ಹೋಗೋದು. ಅದಕ್ಕೋಸ್ಕರ ಏನು ನಾವೇನ್ ಬೇಜಾರು, ಫಸ್ಟಿಗೆ ಬೇಜಾರು ಆಗ್ತಿತ್ತು, ಈಗ ಅದು ನಮಗೆ ಅಡ್ಜಸ್ಟ್ ಆಗ್ಬಿಟ್ಟು. ವೈಟ್ ಮೆಟಲ್ ಅಂತ ಬರುತ್ತೆ, ಜಿಂಕ್ ಶೀಟ್ ಅಂತ ಬರುತ್ತೆ, ಜಿಂಕ್ ಶೀಟಲ್ಲಿ ಮಾಡ್ತಾರೆ. ಜಿಂಕ್ ಶೀಟಲ್ಲಿ ಮಾಡಿದಾಗ ಏನಾಗುತ್ತೆ,
ಚೆಲ್ತಾರೆ ಮತ್ತೆ ಹೊಸ ಫೀಡ್ನ ಅದಕ್ಕೆ ಹಾಕ್ತಾರೆ. ಆಗ್ತಾಗ ಏನಾಗುತ್ತೆ, ಅಲ್ಲಿ ಆಟೋಮೆಟಿಕ್ಲಿ ರಸ್ಟ್ ಇರುತ್ತೆ, ಆ ರಸ್ಟನ್ನು ಕೂಡ ಅದನ್ನ ಟಾಕ್ಸಿನ್ ಮಾಡುತ್ತೆ ಫೀಡ್ನ. ಆ ಫೀಡ್ ಟಾಕ್ಸಿನ್ ಮಾಡೋದ್ರಿಂದ ಆ ತುಕ್ಕನ್ನು ಕೂಡ ಮರಿ ತಿನ್ನೋದ್ರಿಂದ ಯಾವ ರೀತಿ ನೀರು ನಿರ್ವಹಣೆ ಮಾಡ್ತಾರೆ. ನೀರು ಅಂತಂದ್ರೆ ಈಗ ಬೋರ್ ನೀರು ಬರ್ತಾ ಇದೆ, ಆ ಬೋರ್ ನೀರು ಎಲ್ಲ ಒಂದ್ ಕಡೆ ದೊಡ್ಡ ಟ್ಯಾಂಕ್ ಅಲ್ಲಿ 1000 ಲೀಟರ್ ಸಿಂಟೆಕ್ಸ್ ಅಲ್ಲಿ ಸ್ಟೋರ್ ಆಗ್ತಿದೆ, 10-20 ದಿವಸ ಸ್ಟೋರ್ ಆಯ್ತು. ಆ ನೀರನ್ನೇ ಬಳಸ್ತಾ ಇದ್ರೆ ಆದ್ರೆ ಆಗೋದಿಲ್ಲ. ಆ ಕ್ಷಣದಲ್ಲಿ ಬೋರ್ ಅಲ್ಲಿ ಹಿಡಿದಿರೋ ನೀರಾದ್ರೂ ಆಯ್ತು, ಇಲ್ಲಾಂದ್ರೆ ಆ ಬೋರ್ ಅಲ್ಲಿ ಅಕಸ್ಮಾತ್ ನೀರಲ್ಲಿ ಇದೆ ಟ್ಯಾಂಕ್ ಅಲ್ಲಿ 1000 ಲೀಟರ್ ನಮ್ಮ ಟ್ಯಾಂಕ್ ಇದೆ, ಏನು ಇಲ್ಲ, ಇರದೇ ಒಂದು 30-40 ಮಲ ಅಂದ್ರೆ ಅದಕ್ಕೆ ನಿಮಗೆ ಬರುತ್ತೆ ಟ್ಯಾಬ್ಲೆಟ್ ಬರುತ್ತೆ, ಅದಕ್ಕೆ ಬ್ಲೀಚಿಂಗ್ ಟ್ಯಾಬ್ಲೆಟ್ ಬರುತ್ತೆ, ಇಲ್ಲ ಅಂದ್ರೆ ಕೂಡ ಒಂದು ಬಟ್ಟೆಲಿ ಒಂದಿಷ್ಟು ಸುಣ್ಣನ ಕಟ್ಟಿ ಆ ನೀರೊಳಗೆ ಇಳೆ ಬಿಡೋದ್ರಿಂದ ಕೂಡ ಬ್ಯಾಕ್ಟೀರಿಯಾ ಕಂಪ್ಲೀಟ್ ಇದಾಗುತ್ತೆ. ಮತ್ತೆ ಇಲ್ಲಿ ಬಟ್ಟಲಲ್ಲಿ ಮಡಕೆಲೆಲ್ಲ ಇಡ್ತೀವಿ ನೀರು ನಾವು, ಆಕ್ಚುಲಿ ತುಂಬಾ ಗಲೀಜಾಗ್ಬಿಡುತ್ತೆ, ಸುಮಾರು 2-3 ದಿವಸಕ್ಕೆ ಅದನ್ನ ತೊಳಿಬೇಕಾಗುತ್ತೆ. ಆ ತೊಳೆಯಕ್ಕೆ ನಮ್ಮ ಕೈಯಲ್ಲಿ ಆಗಲ್ಲ, ತುಂಬಾ ಲಾರ್ಜ್ ಆಗಿದೆ ಫಾರ್ಮ್ ಅಂದಾಗ ಈ ತರ ವಾಟರ್ ನಿಪ್ಪಲ್ ಮಾಡ್ಕೊಬಹುದು. ಈ ತರ ವಾಟರ್ ನಿಪ್ಪಲ್ ಮಾಡಿದಾಗ ತೊಳೆಯಂತ ಏನು ಅವಶ್ಯಕತೆ ಇರೋದಿಲ್ಲ, ಇದನ್ನ ಏನ್ ಮಾಡ್ಬೋದು ಡೈರೆಕ್ಟ್ ಕಲೆಕ್ಷನ್ ಕೊಡಬಹುದು. ಇಲ್ಲಿ ಲೈಟ್ ಆಗಿ ಪ್ರೆಸ್ ಮಾಡಿದ್ರು ಅಥವಾ ಕಚ್ಚಿದ್ರು ಅಥವಾ ನೆಕ್ಕಿದ್ರು ಕೂಡ ನೀರು ಬರುತ್ತೆ ಇದರಲ್ಲಿ. ಅದಕ್ಕೆ ಗೊತ್ತಾಗಿರುತ್ತೆ ಅದಕ್ಕೆ. ಹೌದು ಸರ್, ಗೊತ್ತಿರುತ್ತೆ ಅದಕ್ಕೆ. ಅದ್ರ ಮನೇಲಿ ಏನೇ ವಸ್ತಿಟ್ರು ಅದು ಕೂಡ ಅದು ಟೆಸ್ಟ್ ಮಾಡುತ್ತೆ. ಇದನ್ನ ನಾವ್ ಏನ್ ಮಾಡಿದೀವಿ ಅಂದ್ರೆ ಇದನ್ನ ತಗೊಂಡೋಗಿ ಇಲ್ಲೇ ಒಂದು ಬಕೆಟ್ ಹಾಕ್ಬಿಟ್ಟಿ, ಇದಕ್ಕೆ ಅವತ್ತಿಂದ ಅವತ್ತಿಗೆ ಫ್ರೆಶ್ ವಾಟರ್ 10 ಲೀಟರ್ 10 ಲೀಟರ್ ಅದಕ್ಕೆ ಅವತ್ತಿಂದ ಅವತ್ತಿಗೆ ಫ್ರೆಶ್ ವಾಟರ್ ಹಾಕ್ತೀವಿ. ಆ ಫ್ರೆಶ್ ವಾಟರ್ ಹಾಕ್ದಾಗ ಆಟೋಮೆಟಿಕ್ಲಿ ಎಲ್ಲವಕ್ಕೂ ಪ್ರತಿ ದಿವಸ ಒಳ್ಳೆ ನೀರು ಸಿಗ್ತಾ ಹೋಗುತ್ತೆ, ಮರಗಳು ಕೂಡ ಆರೋಗ್ಯವಾಗಿರ್ತವೆ.